ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ನ ಎಲ್ಲ ಅಪ್ಡೇಟ್ ವಿಡಿಯೋಗಳನ್ನು ಮೊಟ್ಟ ಮೊದಲ ಸಾರಿ ನೋಡಲು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಅದು ಯಾವ ಗಳಿಗೆಯಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಚಿತ್ರದ ಮುಹೂರ್ತ ಮಾಡಿದ್ರೂ ಗೊತ್ತಿಲ್ಲ. ಮುಹೂರ್ತ ಮಾಡಿದಾಗಿಂದಲೂ KGF ಚಿತ್ರದೇ ಸದ್ದು. ಕೆಲವು ದಿನಗಳ ಮುಂಚೆ ಟ್ರೈಲರ್ ಬಿಡುಗಡೆಯಾಗಿ ಭಾರತದಲ್ಲೇ ಸದ್ದು ಮಾಡಿತ್ತು. ಈಗ ನಿನ್ನೆ KGF ಚಿತ್ರದ ಸಲಾಂ ರಾಕಿ ಬೈ ಹಾಡು ಬಿಡುಗಡೆಯಾಗಿ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಕೆಲವರು ಇದರ ಪರ ನಿಂತರೆ ಮತ್ತು ಕೆಲವರು ಇದರ ವಿರೋಧವಾಗಿ ನಿಂತಿದ್ದರು. ಈಗ ವಿಷಯ ಏನಪ್ಪ ಅಂತಂದರೆ, KGF ಚಿತ್ರತಂಡ ಸದ್ದಿಲ್ಲದೆ KGF ಚಿತ್ರದ 2ನೇ ಟ್ರೈಲರನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಆ ಟ್ರೈಲರ್ ಹೇಗಿದೆ ನೋಡ್ಕೊಂಬರೋಣ. KGF ಚಿತ್ರದ 2ನೇ ಟ್ರೈಲರ್ ಅಂತೂ ಮೊದಲನೇ ಟ್ರೈಲರನ್ನು ಮೀರಿಸಿದೆ. ಮೊದಲನೇ ಟ್ರೈಲರ್ನಲ್ಲಿ ಹೇಗೆ ಮಾಸ್ ಹಾಗೂ ರಾ ಐಟಮ್ಗಳು ಜಾಸ್ತಿ ಇದ್ದವೋ, ಈ ಟ್ರೈಲರ್ನಲ್ಲೂ ಸಖತ್ ಮಾಸಿವಾಗಿ ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು. ಈ ಟ್ರೈಲರ್ನ ಒಂದೊಂದು ಶಾಟ್ ಅಂತೂ ಅದ್ಭುತವಾಗಿದೆ ಮತ್ತು ಒಂದೊಂದು ಶಾಟಿನ ಗುಣಮಟ್ಟವಂತೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಈ ಟ್ರೈಲರನ್ನು ನೋಡಿದ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮತ್ತು ಹಿಂದಿಯಲ್ಲಂತೂ ಈ ಟ್ರೈಲರ್ ಅದ್ಭುತವಾಗಿ ವ್ಯೂಸನ್ನು ಪಡೆದುಕೊಳ್ಳುತ್ತಾ ಇದೆ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಚಿತ್ರದ ಟ್ರೈಲರ್ ಹೇಗಿರಬೇಕು, ಇದು ಅದನ್ನು ಮೀರಿಸಿದೆ. ಸೊ ಈ ಚಿತ್ರದ ಟ್ರೈಲರ್ ಅಂತೂ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಆಗಲಿ ಅಥವಾ ಕನ್ನಡ ಚಿತ್ರಪ್ರೇಮಿಗಳೇ ಆಗಲಿ ತುಂಬ ಸಂತೋಷವನ್ನೇ ಉಂಟು ಮಾಡಿದೆ. ನೀವಿನ್ನೂ ಈ ಚಿತ್ರದ ಟ್ರೈಲರ್ ನೋಡಿಲ್ಲ ಅಂದರೆ ಖಂಡಿತ ಹೊಂಬಳೆ ಫಿಲಮ್ಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಟ್ರೈಲರನ್ನು ನೋಡಿ. ಸೊ ಇದಾಗಿತ್ತು ಸ್ನೇಹಿತರೆ KGF ಚಿತ್ರದ 2ನೇ ಟ್ರೈಲರ್ನ ರಿವ್ಯೂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯ ಕಮೆಂಟ್ಸ್ಗಳನ್ನು ಕಮೆಂಟ್ಸ್ ಬಾಕ್ಸಿನ ಮೂಲಕ ತಿಳಿಸಿ. ಧನ್ಯವಾದಗಳು. ಹಾಗೂ ನೀವು ರಾಕಿಂಗ್ ಸ್ಟಾರ್ ಅಭಿಮಾನಿಯಾಗಿದ್ದಲ್ಲಿ ಜೈ ರಾಕಿಂಗ್ ಸ್ಟಾರ್, ಜೈ ಯಶ್, ಜೈ KGF ಮೂವಿ, ಜೈ ರಾಕಿ ಬಾಯ್ ಎಂದು ಕಮೆಂಟ್ ಮಾಡೋದನ್ನು ಮರೆಯಲೇಬೇಡಿ. ಮತ್ತು ಈ ಚಿತ್ರವು ವಿಶ್ವದಾದ್ಯಂತ ಇದೇ December 21ರಲ್ಲಿ ಬಿಡುಗಡೆಯಾಗಲಿದೆ.